ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಅಮಿತ್ ಇಲ್ಲಿ ಮೀಡಿಯಾದವರು ಇದ್ದಾರೆ, ನೀನು ಅದೇನೋ ಎಂಎಲ್ಎ ಅವರಿಗೆ ಹೊಡಿರಿ ಬಡಿರಿ ಅಂತ ಏನೋ ಆಡಿಯೋ ಮಾಡಿದೀಯಾ? ಕಡಿಯಪ್ಪ ಇದೇನು ಸೌಂಡ್ ಹಾಕ್ತಿ ಇದಕ್ಕೆ? ಹಲೋ ಹಲೋ ಅಲ್ಲ, ಈಗ ಎಂಎಲ್ಎ ಅವರು ಹೇಳಿದ್ರಂತೆ ಅದೇನೋ ಆಡಿಯೋ ವಿಡಿಯೋ ಆಗಿದೆ, ನೀನು ಎಂಎಲ್ಎ ಅವರಿಗೆ ಧಮಕಿ ಹಾಕಿರೋದು ಅಂತ. ಏನದು? ಎಲ್ಲ ಸ್ಟೋರಿಗಳು ನಡೀತವೆ ಹುಡುಗರು ಗೊತ್ತಿಲ್ಲ ಹಾಕ್ಬಿಟ್ಟಿದ್ದಾರೆ, ರಾತ್ರಿನೇ ತೆರವು ಮಾಡಿದ್ದಾರೆ. ಇಂಡಿಪೆಂಡೆನ್ಸ್ ಡೇ ಅದು, ಅರಸೋರ್ ಸ್ಟ್ಯಾಚು ಹತ್ರ ಹಾಕಿದ್ರು ಅದು, ಇಂಡಿಪೆಂಡೆನ್ಸ್ ಡೇ ಸುಭಾಷ್. ಆ ಹುಡುಗರಿಗೆ ಗೊತ್ತಿಲ್ಲದೆ ಹಾಕ್ಬಿಟ್ರೆ ರಾತ್ರಿನೇ ಮತ್ತೆ ತೆರವು ಮಾಡಿದ್ದಾರೆ ಅಷ್ಟೇ ಹೊರತು ಬೇರೆ ವಿಚಾರ ಇಲ್ಲಿ. ಇದನ್ನ ಯಾಕೆ ದೊಡ್ಡ ವಿಚಾರ ಮಾಡ್ತಾ ಇದಾರೆ ಗೊತ್ತಿಲ್ಲ ನನಗೆ. ನಿಮ್ಗೆ ಬೇಕಂದ್ರೆ ನಮ್ಮ ಮಗನ ಕೇಳಿ, ಅವನನ್ನು ಈಸ್ ಅನ್ ಅಡಲ್ಟ್, ಜಿಲ್ಲಾ ಪಂಚಾಯತ್ ಸದಸ್ಯ ಇದ್ದಾನೆ, ದೊಡ್ಡವನಿದ್ದಾನೆ, ಅವನನ್ನು ಕೇಳ್ಕೊಳ್ಳಿ. ಮತ್ತು ಇವೆಲ್ಲ ಕನ್ಕಾಕ್ಟೆಡ್ ಸ್ಟೋರೀಸ್ ರೀ. ಇದು ಒಂದು ವಿಚಾರ ಹೇಳ್ತೀನಿ, ಈ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಅಂತಂದರೆ ಸುಮ್ಮನೆ ರಾಜಕೀಯ ಕೆಸರೆ ಚರಾಟಗಳು ಜಾಸ್ತಿ ಆಗ್ತಿತ್ತು. ಈಗ ನಾನು ಎಮ್ ಎಲ್ ಸಿ ಆಗಬೇಕಾದ್ರೂ ಬೇಕಾದಷ್ಟು ನಡೀತು, ದೊಡ್ಡ ರಂಪರ್ ಅಡಿ ಮಾಡಿದ್ರು ಕೂತು ಹಳೆಯದು ಪಳೆಯದೆಲ್ಲ. ಈಗ ಮಂತ್ರಿಮಂಡಲ ವಿಸ್ತರಣೆ ಆಗಬೇಕಲ್ಲ, ಈ ಸಂದರ್ಭದಲ್ಲಿ ಇನ್ನೇನಾದರೂ ಇಂಥದ್ದು ಬಿಡೋದು, ಅವುಗಳು ಮರಿ ಆಗೋಗ್ಬಿಡೋದು, ಅದರಿಂದ ಇವೆಲ್ಲ ಏನೂ ಆಗಲ್ಲ. ಇದರಿಂದ ಯಾರ ಹಣೆ ಬರ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ನಾನು ಅಲ್ಲೇ ಕೂತಿದ್ದೀನಿ, ನನಗೇನು ಗೊತ್ತಾಗಲಿಲ್ಲಪ್ಪ. ನನಗಾದರೂ ಹೇಳ್ಬೋದಾಯ್ತು ಎಮ್ ಎಲ್ ಎವರು, ನಾನು ಏನಪ್ಪ ಸಮಸ್ಯೆ ಅವ್ರಿಗೂ ಹೇಳಲಿಲ್ಲ. ಅವರಲ್ಲೆಲ್ಲ ಕೂತ್ಕೊಂಡಿದ್ದು ನಡೀತಾನೆ ಇದೆ. ಹುಣಸೂರು ವಿಚಾರದಲ್ಲಿ ಎಮ್ ಎಲ್ ಎವರು ಡಿ ಸಿಗೂ ಕಂಪ್ಲೇಂಟ್ ಮಾಡ್ತಿರ್ತಾರೆ, ಎಸ್ ಪಿಗೂ ಕಂಪ್ಲೇಂಟ್ ಮಾಡ್ತಿರ್ತಾರೆ, ಎಲ್ರಿಗೂ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಅವ್ರು ಕಂಪ್ಲೇಂಟ್ ಮಾಡೋದು ಅವರೇನು ಹಾಬಿಯಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ ಈಗ. ಸೊ ಹಾಗೆ ಕಂಪ್ಲೇಂಟ್ ಮಾಡಲಿ, ಅದಕ್ಕೇನು ತೊಂದರೆ ಇಲ್ಲ. ಸುಳ್ಳಿನ ಸರಮಾಲೆಗಳು, ಕಂತೆ ಸಂತೆ ಇವೆಲ್ಲನೂ, ಅವ್ರಿಗೆ ಯಾರು ಧಮಕಿ ಹಾಕಕ್ಕೆ ಹೋಗ್ತಾರೆ? ಮೂರು ಸಾರಿ ಎಮ್ ಎಲ್ ಎ ಆಗಿರೋರು ಅವ್ರಿಗೆ ಯಾರು ಧಮಕಿ ಹಾಕಕ್ಕೆ ಹೋಗ್ತಾರೆ? ಹಾಗಾಗಿ ಇವೆಲ್ಲ ಸುಮ್ಮನೆ ಅನಾವಶ್ಯಕವಾಗಿ ಜನರನ್ನು ದಿಕ್ತಪ್ಪಿಸುವಂಥ ಮತ್ತು ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳೋದಕ್ಕೆ ಹೇಳುವಂಥ ಕೆಲಸಗಳು ಇರ್ತವೆ, ಬೇರೆ ಇನ್ನೇನು ಅಲ್ಲ ಇದು.